ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋದಲ್ಲಿ KCET ಆಪ್ಷನ್ ಎಂಟ್ರಿ ಯಾವಾಗ ಶುರು ಮಾಡ್ತಾರೆ, ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಆಯ್ತಾ, ಲೈಕು ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳು, ನೀವು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದೀರಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸಿದ್ದೀರಾ, ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸ್ಬೇಕು. ಓಕೆ, ನಿಮಗೆ ಗೊತ್ತಿರೋಗೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂದರೆ, ಈಗಾಗಲೇ ನಿಮಗೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಾ ಇದೆ, ಪ್ರೊಸೆಸ್ಸು ನೀವು ನೋಡಿರ್ಬೋದು. ಈಗ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 28 2021 ಲಾಸ್ಟ್ ಡೇಟ್ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಕ್ಕಿಟ್ಟು KA ಬಿಟ್ಟಿರೋ ಲೀಸ್ಟ್ ಪ್ರಕಾರ ಅಕ್ಟೋಬರ್ 28 2021 ಲಾಸ್ಟ್ ಡೇಟ್ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಆದರೆ KA ಕಡೆಯಿಂದ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ರೀಸನ್ ಬಿಟ್ಟು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಬಾಕಿ ಇರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿ ಡಿಲೇ ಆಗಿರುತ್ತೆ, ಅಥವಾ KA ಕಡೆಯಿಂದನೇ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ವರ್ಷ ಕೂಡ ಇದೇ ಥರ ಮಾಡ್ತಿದ್ರು, ಈ ವರ್ಷ ಕೂಡ ಇದೇ ಥರ ಮಾಡ್ತಾರೆ. ಅಕ್ಟೋಬರ್ 28 2021 ಲಾಸ್ಟ್ ಡೇಟ್ ಆಗಿರುತ್ತೆ. ಒಂದು 2 ಅಥವಾ 3 ಡೇಸ್ವರೆಗೂ ಮಾಡ್ತಾರೆ, ಎಕ್ಸ್ಟೆಂಡ್ ಮಾಡ್ತಾರೆ. ನಂತರ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಪ್ರೊಸೀಜರ್ನ ಬಿಡ್ತಾರೆ. ನೆಕ್ಸ್ಟ್ ನೀವು ಯೋಚನೆ ಮಾಡ್ಬೋದು, ಹಂಗಂದ್ರೆ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಯಾವಾಗ ಬಿಡ್ತಾರೆ ಅಂದರೆ, ಆಪ್ಷನ್ ಎಂಟ್ ಪ್ರೊಸೀಜರ್ ನಿಮಗೆ ಗೊತ್ತಿರೋ ಹಾಗೆ ನವಂಬರ್ ವೀಕಲ್ಲೇ ಬಿಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ನವಂಬರ್ ಮೊದಲನೇ ವೀಕಲ್ಲಿ ಬಿಡೋ ಚಾನ್ಸಸ್ ಕಡಿಮೆ ಇದೆ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ಕನಿಷ್ಠ ಒಂದು ವೀಕಾದ್ರು ಟೈಮ್ ತಗೊಳ್ತಾರೆ. ಪ್ರತಿ ವರ್ಷವೂ ಇದೇ ಥರ ಆಗ್ತಿದೆ, ಕನಿಷ್ಠ ಒಂದು ವೀಕಾದ್ರು ಟೈಮ್ ತಗೊಳ್ತಾರೆ. ನಂತರ ನವಂಬರ್ 2 ವೀಕಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬಿಡ್ಬೋದು. ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದಾರೆ ಅಂತ ಕೇಳ್ಬೋದು. ಇಲ್ಲ, ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನು ಕೂಡ ಮಾಡಿಲ್ಲ, ಇನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅದು ಕೂಡ ಮಾಡಿಲ್ಲ. ಎರಡೂ ಕೂಡ KA ಅಫಿಷಿಯಲಿಗೆ ಅನೌನ್ಸ್ಮೆಂಟ್ ಆಗಿ ಆಗುತ್ತೆ. ಅಪ್ಪ ವೆಯ್ಟ್ ಮಾಡಬೇಕಾಗುತ್ತೆ, KA ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಕ್ಸ್ಟೆಂಡ್ ಆಗೋದು ಮತ್ತು ಆಪ್ಷನ್ ಎಂಟ್ರಿ ಬಿಡೋದು, ಎರಡ್ರದ್ದು ಅಫಿಷಿಯಲ್ ನೋಟಿಫಿಕೇಷನ್ನು KA ಅನೌನ್ಸ್ಮೆಂಟ್ ಮಾಡ್ತಾರೆ. ವೆಯ್ಟ್ ಮಾಡಿ, ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ, ಅಥವಾ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾವು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ಕಂಪ್ಲೀಟ್ ಇನ್ಫಾರ್ಮೇಷನ್. ಹಾಗಾಗಿ ನಿಮಗೆ ಆಪ್ಷನ್ ಎಂಟ್ರಿ ಬಿಡೋ ಚಾನ್ಸಸ್ ಬಂದುಬಿಟ್ಟು ನವಂಬರ್ 2 ನವಂಬರ್ 2 ನಿಮಗೆ ಆಪ್ಷನ್ ಎಂಟ್ರಿ ಬಿಡೋ ಚಾನ್ಸಸ್ ಜಾಸ್ತಿ ಇದೆ, ಖಂಡಿತ ಬಿಟ್ಟೇ ಬಿಡ್ತಾರೆ. ನಂತರ ಆಪ್ಷನ್ ಎಂಟ್ರಿ ಆದಮೇಲೆ ನೀವು ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಆಮೇಲೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದೇ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ತರ್ಡ್ ರೌಂಡ್ ನಿಮಗೆಲ್ಲ ಗೊತ್ತಿರತಕ್ಕಂಡೆ. ಆಮೇಲೆ ನೆಕ್ಸ್ಟ್ ನೀವು ನಿಮ್ಮದು ರೌಂಡ್ ಆದ ತಕ್ಷಣ ನೀವು ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಬರ್ತವೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಡೇ ತಿಳಿಸ್ಕೊಡ್ತೀನಿ. ಒಟ್ಟಿಗೆ KCET ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಬಂದುಬಿಟ್ಟು ನವಂಬರ್ 2 ನಡೀತಿದೆ ಅಂತೇಳಿ ಇನ್ಫಾರ್ಮೇಷನ್ ಬಂದಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.